ಭಾರತೀಯ ಜನತಾ ಪಾರ್ಟಿ ಮಹಿಳಾ ನಗರ ಮೋರ್ಚಾ ಕಡಲಿತ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ ಡಾಕ್ಟರ್ ಸುರೇಶ್ ಪಟೇಲ್ ಬಡವರ ಬಂದು ತುಂಬ ರಾಯಚೂರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತೆ ವ್ಯಾಕ್ಸಿನ್ನು ಯಾರ್ಯಾರಿಗೂ ಕೊರೋನಾ ಬಂದ ಸಂದರ್ಭದಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಕೊರೋನಾ ಪೇಷಂಟ್ಗಳು ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಸೋ ಆಲ್ಸೋ ಸುತ್ತಮುತ್ತ ಹಳ್ಳಿ ಸಹಿತ ಸಹಾಯ ಮಾಡಿದ್ದಾರೆ ಆಮೇಲೆ ಆಂಬುಲೆನ್ಸ್ ಮೂಲಕ ಸಹಿತ ಅವರಿಗೆ ಒಂದು ಫೋನ್ ಹೊಡೆದ್ರು ಇಮಿಡಿಯೇಟ್ಲಿ ಅವರು ಕೊರೋನಾ ಪೇಷಂಟ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಹಾಗೆ ರಾಯಚೂರು ಅಭಿವೃದ್ಧಿಗೆ ಆಗ್ಬೋದು ಕಾರ್ಮಿಕರಿಗೆ ಆಗಿರ್ಬೋದು ಆಮೇಲೆ ಫುಡ್ ಟೈಮಲ್ಲಿ ಕಿಟ್ಟು ಸುಮಾರು 10,000 ಮೇಲೇನೆ ಜಾಸ್ತಿ ಆಗಿರ್ಬೋದು ಎಲ್ಲ ಬಡ ಹೆಣ್ಮಕ್ಕಳಿಗೆ ಸಹಿತ ಅವರು ಕೊಟ್ಟಿದ್ದಾರೆ ಖಚಿತವಾಗಿ ಅವರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಗರ ಕಡಲಿಂತ ನಾವು ಮಹಿಳಾ ಮೋರ್ಚಾ ಕಡಲಿಂತ ಖಚಿತವಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವು ನಗರ ಕಡಲಿಂತ ನಮ್ಮ ಬೇಡಿಕೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಕುಗು ಹೆಚ್ಚಾಗಿದೆ ಜಿಲ್ಲೆಯ ಇಬ್ಬರು ಶಾಸಕರ ಪರವಾಗಿ ಪ್ರತ್ಯೇಕ ಬೇಡಿಕೆಯನ್ನು ಆಯಾ ಶಾಸಕರ ಬೆಂಬಲಿಗ ಮುಖಂಡರು ಮಂಡಿಸಿದ್ದಾರೆ ಇನ್ನು ಪ್ರತ್ಯೇಕ ಬೇಡಿಕೆಯಿಂದ ಜಿಲ್ಲೆಯ ನಾಯಕರಲ್ಲಿ ಬಿರುಕು ಬಟ ಬಯಲಾಗಿದೆ ದೇವದುರ್ಗ ಶಾಸಕ ಶಿವನಗೌಡ ನಾಯಕರಿಗೆ ಸಚಿವ ಸ್ಥಾನಕ್ಕಾಗಿ ಮೂವರು ಮಾಜಿ ಶಾಸಕರು ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಂದ ಒತ್ತಾಯ ಮಾಡಲಾಗಿದೆ ಮಾನ್ವೀಯ ಮಾಜಿ ಶಾಸಕರಾದ ಬಸನಗೌಡ ಬಾಗವಾಟ್ ಗಂಗಾಧರ ನಾಯಕ ಹಾಗೂ ಮಾಜಿ ಶಾಸಕ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತಿಪ್ರಾಜ್ ಹವಾಲ್ದಾರ ಇಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಆದ ನಂತರ ಸೋಮವಾರ ಅಥವಾ ಮಂಗಳವಾರ ನಾವು ನಿಯೋಗ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪ ಸಾಹೇಬ್ರನ್ನ ಮತ್ತು ರಾಜ್ಯಾಧ್ಯಕ್ಷರನ್ನ ಭೇಟಿ ಕೊಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಗೆ ಮಂತ್ರಿ ಕೊಡಬೇಕಂತ ಸರಿ ಒಂದು ಕಡೆ ನಿಮ್ಮ ಪಕ್ಷದಲ್ಲಿ ಶಿವರಾಜ್ ಪಾಟೀಲ್ರಿಗೆ ಮಂತ್ರಿ ಪದವಿ ಕೊಡಬೇಕಂತ ನಿಮ್ಮ ಜಿಲ್ಲೆಯಲ್ಲೇ ಇದೆ ಇದೆ ಒಂದು ಕಡೆ ಮತ್ತೆ ತಾವು ಸೊ ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಬಣ ಇದಾವೆ ಎರಡು ಬಣ ಇಲ್ಲ ನಾವು ಸೀನಿಯರ್ ಇದ್ದಾರೆ ಶಿವನಗೌಡರಿಗೆ ಕೊಡಬೇಕಂತಿದೆ ನಾಳೆ ಸಚಿವರು ಎರಡು ಕೊಟ್ಟರು ಸಂತೋಷ ಪಡ್ತು ನಾವು ರಾಯಚೂರು ಜಿಲ್ಲೆಯವರು ಯಾಕೆ ಕೊಡಬಾರ್ದು ಎರಡು ಅದೇ ರೀತಿ ರಾಯಚೂರು ನಗರದ ಮತ್ತೋರ್ವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ರ ಪರವಾಗಿ ಇಂದು ಸಾವಿರಾರು ಜನರಿಂದ ಶಕ್ತಿ ಪ್ರದರ್ಶನ ನಡೆಯಿತು ಡಾಕ್ಟರ್ ಶಿವರಾಜ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡುವಂತೆ ಜಿಲ್ಲೆಯ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಒತ್ತಾಯದ ಕೂಗು ಜೋರಾಗಿತ್ತು ಡಾಕ್ಟರ್ ಶಿವರಾಜ್ ಪಾಟೀಲರ ನೂರಾರು ಬೆಂಬಲಿಗರು ಬೈಕ್ ರ್ಯಾಲಿ ಪಾದಯಾತ್ರೆ ನಡೆಸುವುದರ ಮೂಲಕ ಒತ್ತಾಯಿಸಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು